ನಾನು ಹೋದ್ರು ಪರವಾಗಿಲ್ಲ. ಇವಾಗ ನಾನು ಕಾಡು ಮಲ್ಲೇಶ್ವರ ಟೆಂಪಲ್ ಹತ್ರ ಬಂದಿದ್ದೀನಿ. ಇವರು ಮಲ್ಲಿಗೆ ಹೂವ ಇಟ್ಕೊಂಡು ನಗ್ತಾ ಇದಾರೆ. ಶನಿವಾರ ಮಳೆಯಲ್ಲಿ 4-3 ಇವಾಗ ನಾನು ಮಾಡ್ತೀನಿ ಪ್ಯಾರು. ನಾನು ಕಾಲೇಜಿಗೆ ಸೇರ್ಕೊಬೇಕು ಅನ್ಕೊಂಡಿದ್ದೀನಿ. ಫೇಲ್ ಆಗದವ್ರಂಟೆ ಚೊಂಬೇಶ್ವರ, ಪಾಸ್ ಆಗಿ ಏನ್ ಮಾಡ್ಲಿ, ಒಂದೇ ಸಲ ಸಂಜನಾ ನಿನ್ಗೆ ಪ್ರಪೋಸ್ ಮಾಡ್ದವನು ಸಿಕ್ಕಿದಾನೆ. ಸಾರಿ ಸಂಜನಾ. ಸಂಜನಾ ಇದು ಪ್ರ್ಯಾಂಕ್. ನಾನು ಸ್ಕೂಲ್ ಅಲ್ಲಿ ಯಾರಿಗೂ ಪ್ರಪೋಸ್ ಮಾಡಿಲ್ಲ, ಇವಾಗ ನಿಮಂಗ್ ಮಾಡ್ತೀನಿ. ಬ್ಯಾಡ ಬ್ಯಾಡ ಅಂದ್ರು ಪಡ್ಕೊಂಡ ಮಾಡಿನಿ ಲವ್. ಅರೆ ಮೇರಿ ಲಡ್ಕಿ, ನಿನ್ನ ಹತ್ರ ಇನ್ನೂ ಈ ದೇಶದಲ್ಲಿ ಇದಾರಾ? ಸೂಪರ್. ಇವರು ಬೆಳಗ್ಗೆನೆ ನಕ್ಕೊಂಡು ಬರ್ತಾ ಇದಾರೆ. ಈ ನಗುಗೆ ಕಾರಣ ನಾನಾ ಇಲ್ಲ ನಿಮ್ ನಗುನ? ನಮ್ ನಗು ಮಳ್ಳಿ ಮಳ್ಳಿ ನಿನ್ನ ಮಾತುಗಳೇ ಮನಸ್ಸುಗಳ ಓಟ ಕಣೆ. ಲೈಫ್ ನ ಎಂಜಾಯ್ ಮಾಡಿ, ನಿಮ್ ಗೋಲ್ ಕಡೆ ನಿಮ್ ಗಮನ ಇರ್ಲಿ. ಗೋಲ್ ಮಹಾಲಕ್ಷ್ಮಿ ತರ ನಮ್ ಹುಡ್ಗಿ ಇದ್ದಾಳೆ. ನೀನು ಲಕ್ಷ್ಮಿಗೆ ಕೈ ಕೊಡು, ನಾನು ಮನ್ಸ್ ಕೊಡ್ತೀನಿ. ಅಂಟಿ ಅಂಟಿ ಎಲ್ಲಾ ಹುಡುಗಿಯರಿಗಿಂತ ಡಿಫರೆಂಟ್. ಸಾರಿ, ಓಕೆ ನಾ ಲೇಟ್ ಆಗಿ ಬಂದಿದ್ದಕ್ಕೆ. ಆಕ್ಚುಲಿ ನೀವ್ ಯಾರು ಅಂತ ನನಗೆ ಗೊತ್ತಿಲ್ಲ. ನಾ ಇಬ್ರು ಇವಾಗ ಫ್ರೆಂಡ್ಸ್ ಆಗೋಣ. ಯಾವುದೋ ಈ ಬೊಂಬೆ ಯಾವುದೋ. ಸರಿ ನೋಡಿ ಇಲ್ಲಿ ನಿಮ್ ಹೆಸರು. ಮಹಾಲಕ್ಷ್ಮಿ. ಓ ನೀವೇನಾದ್ರು? ನಮ್ ಮನೆ ಮಹಾಲಕ್ಷ್ಮಿ, ನಾನು ಹುಡುಕ್ತಿದ್ದೆ ಆಕ್ಚುಲಿ. ಇವರಿಬ್ರು ಬೆಸ್ಟ್ ಫ್ರೆಂಡ್. ನಿಮ್ ಫ್ರೆಂಡ್ಶಿಪ್ ನೋಡ್ ನನಗ್ ಖುಷಿ ಆಯ್ತು. ನಿಮ್ಗೂ ಇಂತ ಒಳ್ಳೆ ಫ್ರೆಂಡ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ. ಬಾಯ್. ಮಿಸ್ ಯು. ಹಲೋ ಪ್ರಿಯ, ನನ್ನೇ ನೋಡು. ಬ್ರೋ ಬ್ರೋ ಬೆಳಗ್ಗೆ ತಕ್ಷಣ ಫ್ರೆಂಡ್ಸ್ ಬಂದ್ರು ಹೇಳೋದಕ್ಕೆ ಗುಡ್ ಮಾರ್ನಿಂಗ್ ಬ್ರೋ. ಇಲ್ಲಿ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಹಾಕಿದಾರೆ. ಅದಕ್ಕೆ ನಾನು ಲೇಸ್ ತಿನ್ಕೊಂಡು ಖುಷಿ ಖುಷಿಯಾಗಿರ್ತೀನಿ ಅಲ್ವಾ ಅಜ್ಜಿ? ನಿಮ್ನೆಲ್ಲ ನೋಡ್ತಾ ಇದಾರ, ಅವ್ರಿಗೆ ಹಾಯ್ ಹೇಳಿ. ನಿಮ್ ಅಮ್ಮನಾ? ನೀವೆಲ್ರಿಗೂ ಅಮ್ಮನೇ? ಇಲ್ಲ ಅಂತೀರಾ ಮತ್ತೆ ಅಮ್ಮ ಅಂತ ಕೂಗಿಬ್ರೋ? ಅಮ್ಮ ಜೋರಾಗೆ ಅಮ್ಮ ಅಮ್ಮ ಐ ಲವ್ ಯು. ಅಮ್ಮ ಐ ಲವ್ ಯು. ಜೋರಾಗೆ ಅಮ್ಮ ಐ ಲವ್ ಐ ಲವ್ ಯು ಅಂತ ಹೇಳ್ಬೇಕು. ಐ ಲವ್ ಅಲ್ಲ, ಐ ಲವ್ ಯು. ಐ ಲವ್ ಐ ಲವ್ ಅಲ್ಲಿ ಹೋಗಿ ಅಮ್ಮನ್ ಮುಂದೆ ಪ್ರಪೋಸ್ ಮಾಡ್ತೀನಿ. ಓಕೆನಾ? ಐ ಲವ್ ಯು. ಉಡಾಳ ಡ್ರೈವರ್ ಲವರ್ ನಾನು, ಊರದ ಬಾಳ ಫೇಮಸ್. ಅಮ್ಮ ಥ್ಯಾಂಕ್ ಯು. ಹುಷಾರಾಗಿ ಗುಡ್ ಬೈ ಗುಡ್ ಬೈ ಗುಡ್ ಬೈ ಎಲ್ಲ ಬರೀ ಬಾಯಿ ಹೇಳ್ಬೇಕು. ಇವಾಗ್ಲೇ ಗುಡ್ ಬೈ ಹೇಳ್ತಾ ಇದ್ದೀರಾ? ನಮಗೆ ಬಂದು ಹೇಳ್ತಿದ್ದೇವ್ರೆ. ಬಸ್ ಸ್ಟಾಪ್ ಗಳಲ್ಲಿ ನೋಡ್ಬೋದು ನೀವು ತುಂಬಾ ಗಾಡಿ. ನಾನು ಯಾರಿಗೂ ಮಾಡಿಲ್ಲ ಮೋಡಿ. ಸುಂದರಿ ಅಲ್ಲಿಂದ ಇಲ್ಲಿಂದ ನಡ್ಕೊಂಡ್ ಬಂದ್ರೆ ಈ ಕಡೆ ಬಸ್ ಅಲ್ಲಿ ಎಲ್ಲ ಇಳಿತಾ ಇರ್ತಾರೆ. ರಾಜ್ಯದ ತುಂಬಾ ಹೆಣ್ಣ ಮಕ್ಳಿಗಳ ಫ್ರೀ ಮಾಡ್ಯಾರ ಬಸ್. ಬಸ್ ಸ್ಟಾಪ್ ಅಲ್ಲಿ ಇದೆ ತುಂಬಾ ಗಾಡಿ, ಇವಾಗ ನಾನು ಮಾಡ್ಲಾ ಮೋಡಿ. ಕಣ್ಣಾಗ ಕಣ್ಣಿಟ್ಟ ನೋಡುತ್ತೇನೆ, ನಿನ್ನ ಜೋಪಾನ ಮಾಡುತ್ತೇನೆ. ಹೀಗೆ ಮುಂದೆ ಹೋಗ್ತಾ ಇದ್ರೆ ನಾವು ನೀ ನನ್ನ ಲವರ ಅಂಜು ಮಾತ ಯಾಕರ. ಸೋ ಫ್ಯಾಮ್, ಇವಾಗ ನಾನು ಕಾಡು ಮಲ್ಲೇಶ್ವರ ಟೆಂಪಲ್ ಹತ್ರ ಬಂದಿದ್ದೀನಿ. ನಾಲ್ಕು ಮೂರು ಇವಾಗ ನಾನು ಮಾಡ್ತೀನಿ ಪ್ಯಾರು. ಜಸ್ಟ್ ಫನ್ ಇದು. ಥ್ಯಾಂಕ್ ಯು ಸೋ ಮಚ್. ಇವರು ಮಲ್ಲಿಗೆ ಹೂವ ಇಟ್ಕೊಂಡು ನಗ್ತಾ ಇದಾರೆ. ದೇವಸ್ಥಾನಕ್ಕೆ ಹೋಗ್ತಾ ಇದೀರಾ? ನನ್ಗೊಳ್ಳೇದಾಗ್ಲಿ ನಿಮ್ಗೊಳ್ಳೇದಾಗ್ಲಿ ನನ್ ಚಾನಲ್ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳಿ. ಥ್ಯಾಂಕ್ ಯು. ಕೆಂಪು ತೋಟದಲ್ಲಿ ಪಾರಿವಾಳ ನೋಡಲಿಕ್ಕೆ ರಾಯಭಾರವೇ. ಏನ್ ಸರ್, ನೀವು ಬೊಟ್ಟಿಟ್ಕೊಂಡು ಇರೋ ತರ ಕಾಣಿಸ್ತಾ ಇದೀರಾ? ಥ್ಯಾಂಕ್ ಯು ಸೋ ಮಚ್. ಈ ಕಡೆ ನಿಮ್ ಬಿಸಿಲು. ನಮ್ ಅಂಕಲ್ ರಗಡು, ಅವ್ರ ಮಕ್ಳು ಹೇಳ್ತಾರೆ ನೀವೇ ಸೂಪರ್. ಮಕ್ಳ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನಿಮ್ ಅಪ್ಪ ನನ್ ಚಾನಲ್ ಅಲ್ಲಿ ಇದಾರೆ. ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡಿ.
ಮನೆಯಲ್ಲಿ ಅಪ್ಪ ಅಮ್ಮನ್ಗೆ ಗೌರವಿಸಿ, ನನಗೆ ಅಪ್ಪ ಇಲ್ಲ, ಆ ರೀಸನ್ ಹೇಳ್ತಾ ಇದ್ದೀನಿ, ಅಪ್ಪನ ಪ್ರೀತಿ ನಾನು ನೋಡಿಲ್ಲ. ಇಲ್ಲಿ ನೋಡ್ರಿ, ಇವ ಅಕ್ಕ ಬೆಳಿಗ್ಗೆನೆ ಬಂದ್ಬಿಟ್ಟು ಕೆಲಸ ಮಾಡ್ತಾವ್ರೆ. ಯಾವ್ದು ವಿಡಿಯೋ ಎಂಟರ್ಟೈನ್ಮೆಂಟ್ ಯಾರಿಗೆ? ಜನಗಳಿಗೆ. ಇವ್ನ ಏನಕ್ಕೆ ಇಷ್ಟು ಬಿಲ್ಡಪ್ ಕೊಡ್ತಾವ್ನೆ ಅಂತ ನಾನು ಯೋಚನೆ ಮಾಡ್ದೆ, ಆಮೇಲೆ ಗೊತ್ತಾಯ್ತು. ಓಪನ್ ಆಗಿ ಪಬ್ಲಿಕ್ ಅಲ್ಲಿ ನಿನ್ಗೆ ಹೊಡಿತೀನಿ, ಫೋನ್ ಮಾಡಿ ಕರಿಸ್ತೀನಿ ಇರು, ಏನ್ ಮಾಡ್ತೀಯ ನೋಡು ಅಂತ ಹೇಳ್ತಾ ಇದ್ದಾನೆ. ಏನಕ್ಕೆ ಅಲ್ಲೆಲ್ಲ ಹೋಗಿ ಮಾತಾಡ್ಸಿದ್ದೆ ಹುಡುಗಿನ? ಇಲ್ಲೊಬ್ರು ಅಕ್ಕ ಬಂದ್ರು, ಇವ್ರ ಮುಂದೆನೆ ನಾನು ವಿಡಿಯೋ ಮಾಡಿರೋದು, ಇವ್ರಿಗೆಲ್ಲ ಗೊತ್ತು ನಾನು ಏನ್ ಮಾಡಿದೀನಿ ಏನಿಲ್ಲ ಅಂತ. ಅದು ವಿಡಿಯೋದಲ್ಲೇ ಇದೆ. ಓಪನ್ ಆಗಿ ಮಲ್ಲೇಶ್ವರಂ ದೇವಸ್ಥಾನದ ಮುಂದೆನೆ ಇಷ್ಟು ದಪ್ಪ ಲೊಟ್ಟೆ ತಗೊಂಡು ಒಡಿಯಕ್ ಬರ್ತಾ ಇದ್ದಾನೆ. ಅದನ್ನ ನೋಡಿ ಜನ ಕೂಡ ಯಾರು ಬಂದಿಲ್ಲ. ನನ್ಗಂತೂ ತುಂಬಾನೇ ಬೇಜಾರಾಗೋಯ್ತು. ಮಲ್ಲೇಶ್ವರಂ ಅಲ್ಲಿ ಏನಿಲ್ಲ ಅಂದ್ರು ಬೆಳಗ್ಗೆಯಿಂದಾನೆ ಸಾವಿರಾರು ಜನ ಓಡಾಡ್ತಾರೆ. ಇಷ್ಟೊಂದೆಲ್ಲ ಗಲಾಟೆ ಆದ್ರು ಅಲ್ಲಿ ಯಾರು ಬಂದು ಏನು ಕೇಳಿಲ್ಲ, ಯಾರ್ದು ತಪ್ಪು ಯಾರ್ದು ಸರಿ ಅಂತ. ಇವಾಗ ಇವನಿಗೆ ನಾನು ಹೊಡಿಯೋದು 2 ನಿಮಿಷ, ಬಟ್ ನಾನು ಅಂತ ಕೆಲಸ ಮಾಡಲ್ಲ. ಅದಕ್ಕೆ ಅಂತ ಪೊಲೀಸ್ ಅವ್ರು ಇದಾರೆ, ಕಾನೂನು ಇದೆ. ಇವಾಗ ಅವ್ರು ಏನ್ ಮಾಡಿದ್ರು ಅದು ನೀವು ನೋಡಿದಿರಾ, ವಿಡಿಯೋದಲ್ಲಿದೆ. ಹೊಡಿಯಕ್ ಬರ್ತಾರೆ, ಇದು ನಾನು ಸುಮ್ಮನೆ ಬಿಡಲ್ಲ. ಅಲ್ಲಿ ಫೋನ್ ಮಾಡಿ 2 ನಿಮಿಷಕ್ಕೆ ನಮ್ಮ ಪೊಲೀಸ್ ಅಧಿಕಾರಿ ಬಂದ್ರು. ಅವ್ರಿಗೆ ನಾನು ಹೇಳ್ದೆ ಏನೆಲ್ಲ ಆಯ್ತು ಅಂತ. ಬನ್ನಿ, ಅಲ್ಲಿ ಪೊಲೀಸ್ ಅವ್ರು ಕರೀತಾ ಇದಾರೆ. ಅವ್ರನ್ನೇ ಕರ್ಕೊಂಬ ಅಂತಾನೆ. ಪೊಲೀಸ್ ಅವ್ರಿಗೆ ರೆಸ್ಪೆಕ್ಟೇ ಇಲ್ವಾ? ನೆಕ್ಸ್ಟ್ ಇವನ್ ತರನೇ 4 ಜನ ಮಾತಾಡ್ತಾರೆ, ಅವಾಗ ಪೊಲೀಸ್ ಅವ್ರಿಗೆ ಯಾರು ಬೆಲೆ ಕೊಡ್ತಾರೆ? ಇವನ್ ಮಾತಾಡ್ತಿರೋದು ಸರಿ ಇಲ್ಲ ಅನ್ನಿಸ್ತು, ಅದಕ್ಕೆ ನಾನೇ ಸೀದಾ ಸ್ಟೇಷನ್ಗೆ ಕರ್ಕೊಂಡು ಹೋದೆ. ಏನಕ್ಕೆ ಜಗಳ ಮಾಡ್ದ, ಏನಕ್ಕೆ ಕೊಡಿಯಕ್ ಬಂದ ಅಂತ ಪೊಲೀಸ್ ಅವ್ರಿಗೆ ಹೇಳ್ದೆ. ಅವ್ನು ಏನ್ ಮಾಡ್ದ, ವಿಡಿಯೋ ನನ್ನ ಹತ್ರ ಇತ್ತು, ಅದು ಪೊಲೀಸ್ ಅವ್ರಿಗೆ ತೋರಿಸ್ದೆ, ಮತ್ತೆ ನಾನು ಏನ್ ಮಾಡಿದೀನಿ ಅಂತ ಅವ್ರಿಗೆ ಹೇಳ್ದೆ. ಹೇಳಿದ್ಮೇಲೆ ಇವನ್ನ ಸ್ಟೇಷನ್ ಕರ್ಕೊಂಡು ಹೋಗ್ಬಿಟ್ಟು ನಾನು ಕಂಪ್ಲೇಂಟ್ ಕೊಟ್ಟೆ. ಜಸ್ಟ್ ಇವಾಗ ಮನೆಗೆ ಬಂದಿದ್ದೀನಿ, ನೋಡಿದ್ರಿ ಅಲ್ವಾ ಏನೆಲ್ಲ ಆಯ್ತು ಅಂತ. ನಾನು ಹೇಳೋದೇನು ಅಂದರೆ, ಮಲ್ಲೇಶ್ವರಮ್ಮಲ್ಲಿ ಅಷ್ಟು ಜನ ಓಡಾಡ್ತಿದ್ರು, ಯಾರನ್ನ ಒಬ್ರು ಬಂದು ಕೇಳಿದರೆ ಏನಾಗ್ತಿದೆ ಏನಿಲ್ಲ ಯಾರ್ದು ಸರಿ ಯಾರ್ದು ತಪ್ಪು ಅಂತಿದ್ರಲ್ಲಿ ಒಂದು ಕ್ಲಾರಿಟಿ ಸಿಗೋದು. ನಮ್ಮ ಜನನೇ ನಮ್ಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಇನ್ನು ಯಾರಿಗೆ ಮಾಡ್ತಾರೆ? ನಿಮ್ಮ ಕಣ್ಮುಂದೆ ಈ ಥರ ಆದಾಗ ಹೋಗಿ ಕೇಳಿ ಮಾತಾಡಿಸಿ ಏನಾಯಿತು ಅಂತ, ಅವಾಗಾದರೂ ಗೊತ್ತಾಗುತ್ತೆ. ಇನ್ನೊಂದು ಈ ಥರ ಘಟನೆಗಳನ್ನ ನಡೀತಿದ್ದಾಗ ಯಾರೂ ಭಯ ಬೀಳಬೇಡಿ. ನಿಮ್ಮ ಕೈಯಲ್ಲಿ ಫೋನ್ ಇರುತ್ತೆ, ಸೀದಾ ತೊಗೊಂಡು ಎತ್ತಿಟ್ಕೊಳ್ಳಿ ಕೈಯಲ್ಲಿ. ವಿಡಿಯೋ ರೆಕಾರ್ಡ್ ಆಗ್ತಿರುತ್ತೆ, ಅಲ್ಲಿ ಯಾವನ್ನೇನೇ ಮಾಡಿದ್ರು ವಿಡಿಯೋದಲ್ಲಿರುತ್ತೆ. ಅಷ್ಟೇ ಅಲ್ಲ, ಈ ಥರ ಘಟನೆ ನಿಮ್ಮ ಅಕ್ಕಪಕ್ಕ ನಡೀತಿದ್ದಾಗ ನಿಮ್ಗೆ ಭಯ ಆಗ್ತಿತ್ತು ಅಂದರೆ ಪಟ್ಟಂತ ಪೊಲೀಸವ್ರಿಗೆ ಫೋನ್ ಮಾಡಿ, 2 ನಿಮಿಷಕ್ಕೆ ಬರ್ತಾರೆ. ಆ ಎಕ್ಸ್ಪೀರಿಯೆನ್ಸ್ ನನಗಾಯಿತು, ಪೊಲೀಸವ್ರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಅಷ್ಟೇ ಅಲ್ಲ, ಇವತ್ತು ನನಗಾಯಿತು, ನಾಳೆ ನಿಮ್ಗಾಗ್ಬೋದು. ಇವಾಗಲೇ ಹೇಳ್ತಾ ಇದ್ದೀನಿ, ಹುಷಾರಾಗಿರಿ. ಆಚೆ ಹೋಗಿ ವಿಡಿಯೋ ಮಾಡೋರಿಗೆ ವ್ಲಾಗ್ ಮಾಡೋರಿಗೆ ನಾನು ಹೇಳೋದೇನು ಅಂದರೆ, ಯಾರಿಗೂ ಭಯ ಬೀಳಬೇಡಿ, ನಿಮ್ಮ ತಪ್ಪಿಲ್ಲ ಅಂದರೆ. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನೀವೇನೇ ಮಾಡಿದ್ರು ಆ ಪ್ರೂಫು ನಿಮ್ಮ ಫೋನಲ್ಲಿರುತ್ತೆ, ರೆಕಾರ್ಡ್ ಆಗಿರುತ್ತೆ ವಿಡಿಯೋ. ಅದನ್ನು ನೀವು ಯಾರಿಗೆ ಬೇಕಾದರೂ ತೋರಿಸ್ಬೋದು. ನಾನು ಹೇಳೋದೊಂದೇ, ನನ್ನಿಂದ ಯಾರಿಗೂ ತೊಂದರೆ ಆಗಲ್ಲ. ಇವಾಗಲೇ ಹೇಳಿದ್ದೀನಿ, ತೊಂದರೆ ಕೊಡೋಕೆ ಹೋಗಲ್ಲ. ಆರಾಮಾಗಿ ವಿಡಿಯೋ ಮಾಡ್ಕೊಂಡು ಪೀಸಾಗಿ ನಾನು ಬರ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬೇಗ 200K ಮಾಡಿಬಿಡೋಣ ಯೂಟ್ಯೂಬಲ್ಲಿ. ಇನ್ನೇನು ಇನ್ಸ್ಟಾಗ್ರಾಮಲ್ಲಿ 200K ಆಗ್ತಿದೆ. ಇನ್ಸ್ಟಾಗ್ರಾಮ್ ಐ ಡಿ ಇಲ್ಲಿ ಹಾಕಿರ್ತೀನಿ ನೋಡಿ. ಯೂಟ್ಯೂಬ್ ಮೆನ್ಷನ್ ಮಾಡ್ಕೊಳ್ಳಿ, ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು.